ಸೆನ್ಸಿಟಿವ್ ಆಗಿರೋದ್ರಿಂದ ಗರ್ಭಿಣಿಯರಿಗೆ ಯೂಶಲಿ ಶಾಕಿಂಗ್ ವಿಚಾರನ ನಿಧಾನವಾಗಿ ಸಮಾಧಾನವಾಗಿ ಹೇಳಿ. ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಬೇಜಾರಾಗೋದು, ನಾನು ಒಂಟಿ ಅನ್ಸೋದು, ನನಗೆ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅನ್ಸೋದು, ಈ ರೀತಿಯಾದ ಮಾನಸಿಕ ಕಳವಳ ಇರುತ್ತೆ. ಆದಷ್ಟು ಅವ್ರಿಗೆ ಪ್ರೀತಿಯಿಂದ ಮಾತಾಡಿಸಿ, ಅವ್ರು ಕೇಳೋದನ್ನು ಕೊಡಿಸಿ, ತಿನ್ನೋದಕ್ಕೆ ಬಟ್ಟೆ ಆಗಿರ್ಬೋದು ಅಥವಾ ತಿನ್ನೋದಕ್ಕೆ ಏನಾದ್ರು ಆಗಿರ್ಬೋದು, ಪ್ರೀತಿಯಿಂದ ನೋಡ್ಕೊಳ್ಳಿ. ಗರ್ಭಾವಸ್ಥೆಯಲ್ಲಿ ಹಾಗೂ ಮಗು ಹುಟ್ಟಿದ ಮೇಲೆ ಆದಷ್ಟು ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ. ಯೂಶಲಿ ಸಿಸೇರಿಯನ್ ಆದಮೇಲೆ ಏನಾಗುತ್ತೆ, ನಾವು ಗರ್ಭಕೋಶದ ಕೆಳಗಿನ ಭಾಗನ ಓಪನ್ ಮಾಡಿ ಮಗುನ ತೆಗೆಯುವಂಥ ಒಂದು ಪ್ರಕ್ರಿಯೆಗೆ ನಾವು ಸಿಸೇರಿಯನ್ ಅಂತ ಕರಿತೀವಿ. ಸಿಸೇರಿಯನ್ ಆಪರೇಷನ್ನಲ್ಲಿ ನಾವು ಗರ್ಭಕೋಶನ ಕೆಳಗಿಂದ ಮೇಲ್ಗಡೆ ಏನೇನು ಓಪನ್ ಮಾಡಿರ್ತೀವೋ ಎಲ್ಲಾನು ಕ್ಲೋಸ್ ಮಾಡ್ಕೊಂಡು ಬರ್ತೀವಿ. ಮೊದಲು ಗರ್ಭಕೋಶ, ನಂತರ ಅದ್ರ ಮೇಲ್ಗಡೆ ಇರೋವಂಥ ಮಸಲ್ಸು, ಅದಾದಮೇಲೆ ಚರ್ಮ, ಎಲ್ಲಾನು ಒಂದೊಂದು ಲೇಯರಾಗಿ ಕ್ಲೋಸ್ ಮಾಡ್ಕೊಂಡು ಬಂದಿರ್ತೀವಿ. ಸಿಸೇರಿಯನ್ ಆದಮೇಲೆ ಅಥವಾ ನಾರ್ಮಲ್ ಡೆಲಿವರಿ ಆದಮೇಲೂ ಕೂಡ ಒಂದು ಹೆಣ್ಮಗು ಮತ್ತೆ ಪ್ರೆಗ್ನೆಂಟ್ ಆಗೋದಕ್ಕೆ ನಾವು ಮಿನಿಮಮ್ 2 ವರ್ಷ ಗ್ಯಾಪ್ ಕೊಡಬೇಕು ಅಂತ ಹೇಳ್ತೀವಿ. ಅದಾದ ನಾವು ಗರ್ಭಿಣಿಯರಿಗೆ ಫಸ್ಟ್ ಆಫ್ ಆಲ್ ಗರ್ಭಾವಸ್ಥೆಯಲ್ಲಿರ್ಬೇಕಾದ್ರೆ ಅವರ ಮಾನಸಿಕ ಆರೋಗ್ಯ ಇರುತ್ತಲ್ಲ ಸ್ವಲ್ಪ ಏರುಪೇರುತ್ತೆ. ಅಂದರೆ ಯಾವ ರೀತಿ ಅಂದರೆ ಮೂಡ್ ಸ್ವಿಂಗ್ಸ್ ಆಗೋದು ಅದೆಲ್ಲ ಆಗೋದು ಬೇಸಿಕಲಿ ಹಾರ್ಮೋನ್ಸಿಂದ. ಅವ್ರಿಗೆ ಯಾವ ವಿಚಾರನ ಯಾವ ಇಂಟೆನ್ಸಿಟಿಯಲ್ಲಿ ತೊಗೋಬೇಕು ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೆನ್ಸಿಟಿವ್ ಆಗಿರೋದ್ರಿಂದ ಗರ್ಭಿಣಿಯರಿಗೆ ಯೂಶಲಿ ಶಾಕಿಂಗ್ ವಿಚಾರನ ನಿಧಾನವಾಗಿ ಸಮಾಧಾನವಾಗಿ ಹೇಳಿ. ಯೂಶಲಿ ಅದರ ಶಾಕಿಂಗ್ ವಿಚಾರಗಳೆಲ್ಲ ಇದ್ದರೆ ಪರಿಸ್ಥಿತಿ ತಿಳಿಯಾದ ಮೇಲೆ ಹೇಳೋದ್ರಿಂದ ಅವ್ರಿಗೆ ಆತಂಕ ಉಂಟಾಗಲ್ಲ. ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಬೇಜಾರಾಗೋದು, ನಾನು ಒಂಟಿ ಅನ್ಸೋದು, ನನಗೆ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅನ್ಸೋದು, ಈ ರೀತಿಯಾದ ಮಾನಸಿಕ ಕಳವಳ ಇರುತ್ತೆ. ಆದಷ್ಟು ಅವ್ರಿಗೆ ಪ್ರೀತಿಯಿಂದ ಮಾತಾಡಿಸಿ, ಅವ್ರು ಕೇಳೋದನ್ನು ಕೊಡಿಸಿ, ತಿನ್ನೋದಕ್ಕೆ ಬಟ್ಟೆ ಆಗಿರ್ಬೋದು ಅಥವಾ ತಿನ್ನೋದಕ್ಕೆ ಏನಾದ್ರು ಆಗಿರ್ಬೋದು, ಪ್ರೀತಿಯಿಂದ ನೋಡ್ಕೊಳ್ಳಿ. ಈ ರೀತಿಯಾಗಿ ನೋಡ್ಕೊಳ್ಳೋದ್ರಿಂದ ಅವ್ರಿಗೆ ಅವರಲ್ಲಿ ಒಂಥರ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ನನಗೋಸ್ಕರ ನಮ್ಮ ಮನೆಯವರು, ನನ್ನ ಮಗುಗೋಸ್ಕರ ನಮ್ಮ ಮನೆಯವರು ಇದ್ದಾರೆ ಅನ್ನೋ ಒಂದು ಬಾಂಧವ್ಯ ಡೆವಲಪ್ ಆಗುತ್ತೆ. ಗರ್ಭಾವಸ್ಥೆಯಲ್ಲಿ ಒಂದು ಹೆಣ್ಮಗುನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದು ಅವಳಿಗೆ ಮುಂದೆ ತಾಯಿ ಆದಮೇಲೂ ಅದೇ ಸಂತೋಷ ಕೊಡುತ್ತೆ. ಮತ್ತೆ ಗರ್ಭಿಣಿ ಆಗಬೇಕು ಅನ್ನೋಷ್ಟು ಖುಷಿ ಆಗ್ತಾಳೆ ಅವಳು. ಗರ್ಭಾವಸ್ಥೆಯಲ್ಲಿ ಹಾಗೂ ಮಗು ಹುಟ್ಟಿದ ಮೇಲೆ ಆದಷ್ಟು ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ. ಸಿಸೇರಿಯನ್ ಆದರೆ ಒಂದ್ ಮಗು ಆದ್ಮೇಲೆ ಸಿಸೇರಿಯನ್, ಇನ್ನೊಂದು ಮಗು ಕೂಡ ಸಿಸೇರಿಯನ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಕಲ್ಪನೆ ಇದೆ, ಅದ್ರ ಬಗ್ಗೆ ಹೇಳ. ಯೂಶಲಿ ಸಿಸೇರಿಯನ್ ಆದ್ಮೇಲೆ ಏನಾಗುತ್ತೆ, ನಾವು ಗರ್ಭಕೋಶದ ಕೆಳಗಿನ ಭಾಗನ ಓಪನ್ ಮಾಡಿ ಮಗುನ ತೆಗೆಯುವಂಥ ಒಂದು ಪ್ರಕ್ರಿಯೆಗೆ ನಾವು ಸಿಸೇರಿಯನ್ ಅಂತ ಕರಿತೀವಿ. ಸಿಸೇರಿಯನ್ ಆದಮೇಲೆ ನಾವು ನಾರ್ಮಲ್ ಆಗಿ ಯೂಟ್ರಸ್ಸು ಮತ್ತು ಅದರಿಂದ ಮೇಲ್ಗಡೆ ಇರೋ ಎಲ್ಲ ಪದರಗಳನ್ನು ಒಂದೊಂದು ಲೇಯರಾಗಿ ಕ್ಲೋಸ್ ಮಾಡ್ಕೊಂಡು ಬಂದಿರ್ತೀವಿ. ಯೂಶಲಿ ಸಿಸೇರಿಯನ್ ಆದಾಗ ಏನಾಗುತ್ತೆ ಅನ್ನೋದಾದರೆ ನಾವು ಗರ್ಭಕೋಶದ ಕೆಳಗಿನ ಭಾಗನ ಓಪನ್ ಮಾಡಿ ಅಲ್ಲಿಂದ ಮಗುನ ತೆಗೆಯುವಂಥ ಒಂದು ಪ್ರಕ್ರಿಯೆಗೆ ನಾವು ಸಿಸೇರಿಯನ್ ಅಂತ ಕರಿತೀವಿ. ಸಿಸೇರಿಯನ್ ಆಪರೇಷನ್ನಲ್ಲಿ ನಾವು ಗರ್ಭಕೋಶನ ಕೆಳಗಿಂದ ಮೇಲ್ಗಡೆ ಏನೇನು ಓಪನ್ ಮಾಡಿರ್ತೀವೋ ಎಲ್ಲಾನು ಕ್ಲೋಸ್ ಮಾಡ್ಕೊಂಡು ಬರ್ತೀವಿ. ಮೊದಲು ಗರ್ಭಕೋಶ, ನಂತರ ಅದ್ರ ಮೇಲ್ಗಡೆ ಇರೋವಂಥ ಮಸಲ್ಸು, ಅದಾದಮೇಲೆ ಚರ್ಮ, ಎಲ್ಲಾನು ಒಂದೊಂದು ಲೇಯರಾಗಿ ಕ್ಲೋಸ್ ಮಾಡ್ಕೊಂಡು ಬಂದಿರ್ತೀವಿ. ಸಿಸೇರಿಯನ್ ಆದಮೇಲೆ ಅಥವಾ ನಾರ್ಮಲ್ ಡೆಲಿವರಿ ಆದಮೇಲೂ ಕೂಡ ಒಂದು ಹೆಣ್ಮಗು ಮತ್ತೆ ಪ್ರೆಗ್ನೆಂಟ್ ಆಗೋದಕ್ಕೆ ನಾವು ಮಿನಿಮಮ್ 2 ವರ್ಷ ಗ್ಯಾಪ್ ಕೊಡಬೇಕು ಅಂತ ಹೇಳ್ತೀವಿ. ಅದಾದ ನಂತರ ಕನ್ಸೀವ್ ಆದಮೇಲೆ ಅವ್ರದ್ದು ಡೆಲಿವರಿ ಪ್ರಕ್ರಿಯೆ ಸಿಸೇರಿಯನ್ ಮಾಡಿಸ್ಕೋಬೇಕಾ ಮತ್ತೆ ಅಥವಾ ನಾರ್ಮಲ್ ಅನ್ನೋದಾದರೆ ನಾವೇನಂತ ಕೇಳ್ತೀವಿ, ಏನಂತ ಹೇಳ್ತೀವಿ, ವಿ ಬ್ಯಾಕ್, ವೆಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಸೆಕ್ಷನ್ ಅಂತ ಕರಿತೀವಿ. ಇದು ತಾನಾಗೆ ಯಾರಿಗೆ ನೋವು ಬರುತ್ತೆ ಮತ್ತು ಅವರ ಮೊದಲನೇ ಸರಿ ಮಾಡಿರೋವಂತಹ ಸಿಸೇರಿಯನ್ದು ನೋವನ್ನು ತಡ್ಕೊಳ್ತಾರೆ ಅಂತ ಇದನ್ನೆಲ್ಲ ಅಸೆಸ್ ಮಾಡಿ ಅವ್ರಿಗೆ ನಾರ್ಮಲ್ ಆಗ್ಬೋದಾ ಸಿಸೇರಿಯನ್ ಆಗ್ಬೋದಾ ಅಂತ ಹೇಳ್ತೀವಿ. ಮೋಸ್ಟ್ಲಿ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಯಾರಿಗೆ ಮೊದಲನೇ ಸಿಸೇರಿಯನ್ ಮಾಡಿರೋವಂಥ ಜಾಗ ತುಂಬ ನೋವು ಬರ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದಾದರೆ ನಾವು ಇಮಿಡಿಯೇಟಾಗಿ ಮತ್ತೆ ಸಿಸೇರಿಯನ್ ಮಾಡ್ತೀವಿ. ಆದಷ್ಟು ಹೇಳೋದೇನೆಂದರೆ ಮೊದಲನೇ ಸರಿ ಸಿಸೇರಿಯನ್ ಆಗಿರೋರಿಗೆ ಎರಡನೇದು ಸಿಸೇರಿಯನ್ ಮಾಡಿಸ್ಕೊಂಡ್ರೆ ರಿಸ್ಕ್ ಕಮ್ಮಿ ಇರುತ್ತೆ. ಈ ಆತಂಕ ಎಲ್ಲ ಇರುತ್ತಲ್ಲ, ಏನಾಗ್ಬಿಡ್ಬೋದು, ನಾರ್ಮಲ್ ಆಗುತ್ತಾ ಇಲ್ಲ ಮತ್ತೆ ಸಿಸೇರಿಯನ್ ಆಗುತ್ತಾ, ಇದೆಲ್ಲ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು. ಆಯ್ತಾ, ನೋಡೋಣ ಅದು ಯಾವ ಥರ.